ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿದಿನ 118,000 ಕೆಜಿ ಹಾಲು ಶೇಖರಣೆ ಆಗ್ತಾಯಿದೆ. ಈಗಾಗಲೇ 2022-23 ಸಾಲಿನ ಆಯವ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರತ್ಯೇಕ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ರಚಿಸಲು ಘೋಷಣೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪತ್ರ ವ್ಯವಹಾರ ಎಲ್ಲ ಆಗಿದೆ. ಹಾಸನ ಹಾಲು ಒಕ್ಕೂಟದಿಂದ ನಿರಾಕ್ಷೇಪಣಾ ಪತ್ರ ಕೊಟ್ಟರೆ ಅದಕ್ಕೆ ಮಂಜೂರು ಮಾಡ್ತೀವಿ ಅನ್ನೋ ಒಂದು ಪತ್ರ ವ್ಯವಹಾರ ಇದರಲ್ಲಿದೆ. ನಾನೊಬ್ಬ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ರೈತನ ಮಗ. ನಾನು ಸಹ ಹಸುಗಳನ್ನು ಕಟ್ಟಿ ಹಾಲು ಮಾರಿ ಕಾಲೇಜು ದಿನಗಳಲ್ಲೇ ಹಾಲನ್ನು ಮಾರಿ ಬೆಳೆದಂಥವನು. ನನಗೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದು ಉಪಕಸುಬು ಆಗಿ ಹೈನುಗಾರಿಕೆ ಇದೆ. ತುಂಬ ಹಳ್ಳಿಗಳಲ್ಲಿ ಹೊಸದಾಗಿ ಹಾಲಿನ ಡೈರಿಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಸರ್ಕಾರ ಬಂದಿದೆ, ಜನಪರ ಸರ್ಕಾರ ಇದೆ. ದಯಮಾಡಿ ಹೈನುಗಾರಿಕೆಯನ್ನೇ ಜೀವನವನ್ನು ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದ ಜನಕ್ಕೆ ದಯಮಾಡಿ ನೀವು ಅಲ್ಲಿಂದ ಈ NDDBಯಿಂದ ನಿರಾಕ್ಷೇಪಣಾ ಪತ್ರ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತೀನಿ. ಆನಂದ ಕೂತ್ಕೊಳ್ಳಿ ಈಗ ಮನೆಯ ಅಧ್ಯಕ್ಷರೇ. ಇದು ಚಿಕ್ಕಮಗಳೂರು ಜಿಲ್ಲೆಯ ಜನತೆ ಭಾಳ ವರ್ಷದ ಒಂದು ಕೂಗು. ಅದು ಎಷ್ಟು ಲೀಟ್ರ್ ಹಾಲು ಉತ್ಪಾದನೆ ಆಗ್ತಿದೆ ಅಂತಕ್ಕಂಥ ಮಾಹಿತಿ ಭವಿಷ್ಯ ಅವರು ಸರಿಯಾಗಿ ತಗೊಂಡಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ 2.5 ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪಾದನೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಸಚಿವರು ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಯಾಕೆಂದರೆ ಹೈನುಗಾರಿಕೆಗೆ ಪ್ರೋತ್ಸಾಹಿಸಬೇಕು. ಮಲೆನಾಡು ಮತ್ತು ಬಯಲುಸೀಮೆ ಎರಡೂ ಮಿಕ್ಸ್ ಆಗಿರ್ತಕ್ಕಂಥದ್ರಿಂದ ಭಾಳಷ್ಟು ಬಯಲುಸೀಮೆಯಲ್ಲಿ ಹೈನುಗಾರಿಕೆಯೇ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಒಂದು ಹೈನುಗಾರಿಕೆಯನ್ನು ಏನು ನಂಬಿದರೆ ಅವ್ರಿಗೊಂದು ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಸಚಿವರು ಒಂದು ದೊಡ್ಡ ಮನಸ್ಸನ್ನು ಮಾಡಿ ಏನು ಇಂದಿನ ಸರ್ಕಾರ ಇಲ್ಲಿಗೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ಬಜೆಟ್ನಲ್ಲಿ. ಅದನ್ನು ಮುಂದುವರಿಸಿ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರತ್ಯೇಕ ಹಾಲು ಒಕ್ಕೂಟನ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಒಬ್ಬ ಜಿಲ್ಲೆಯ ವಿಧಾನಸಭೆ ಸದಸ್ಯನಾಗಿ ಒತ್ತಾಯ ಮಾಡ್ತೀನಿ. ಈಗ ಸದಸ್ಯ ಹತ್ರ ಅಧ್ಯಕ್ಷರೇ, ಅಲ್ಲ ತಾವೇ ಒಂದು ಎಲ್ಲ ಹಾಲಿಂದು ಮಾಹಿತಿ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ದು ಸರಿ ಇಲ್ಲ. ನಾನು ಕರಾರುವಕ್ಕಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ತರಿಸಿರ್ತಕ್ಕಂಥದ್ದು ಟೈಪಿಂಗ್ ಮಿಸ್ಟೇಕ್. ಕಡೂರಲ್ಲಿ 71,933 ಲೀಟ್ರ್ ಇದೆ, ತರೀಕೆರೆಯಲ್ಲಿ 31,617 ಲೀಟ್ರ್ ಇದೆ, ಚಿಕ್ಕಮಗಳೂರಲ್ಲಿ 15,044 ಲೀಟ್ರ್ ಇದೆ, ಆಲ್ ಪುಟ್ ಟುಗೆದರ್ 118,000 ಲೀಟ್ರ್ ಇದೆ. ಇದು ಕರಾರುವಕ್ಕಾಗಿರ್ತಕ್ಕಂಥ ಮಾಹಿತಿ. ಅವರ ಮಾಹಿತಿ ಸರಿ ಇಲ್ಲ. ಒಂದೇ ನಿಮಿಷ ಮುಂದಕ್ಕೆ NDDBಯಿಂದ NOC ಬರೋವರೆಗೂ ನಾವು ಮುಂದೆ ಸಾಲ ಕೊಟ್ಟಿರೋದು ಆಲ್ ದಿ 3 ಡಿಸ್ಟ್ರಿಕ್ಟ್ ಪುಟ್ ಟುಗೆದರ್. ಅವ್ರು ಅದನ್ನ ವಯಬಲ್ ಇದೆ ಅಂತ ಮಾಡಿ ಕೊಟ್ಟಿರ್ತಾರೆ. ಈಗ ತಮ್ಮಯ್ಯ ಮತ್ತು ಆನಂದ ಒಂದ್ ನಿಮಿಷ ಅಧ್ಯಕ್ಷರೇ, ಇಲ್ಲಿ ಕೊಟ್ಟಿರೋದು ಕೇವಲ 3 ತಾಲೂಕಿನ ಮಾತ್ರ, ಆದ್ರೆ ನಮ್ಮ ಜಿಲ್ಲೆನಲ್ಲಿ 9 ತಾಲೂಕಿದೆ. ಮಾನ್ಯ ಅಧ್ಯಕ್ಷರೇ, ಮಾಹಿತಿ ಕೊಡುವ 9 ತಾಲೂಕಿದೆ, ಇವ್ರಿಗೆ ಕೊಟ್ಟಿರೋದು ಕೇವಲ 3 ತಾಲೂಕಿಂದು. ಆಯ್ತು, ದಯಮಾಡಿ, ಯಾಕೆಂದ್ರೆ ನಮ್ಮ ಸರ್ಕಾರ ಜನಪರ ಇದ್ದೀರಿ, ಬಡವ್ರ ಪರ ನಾವು ಯೋಚನೆ ಮಾಡ್ತೇವೆ. ಸಂದರ್ಭದಲ್ಲಿ ಹೈನುಗಾರಿಕೆನೆ ನಂಬಿ ಸಾವಿರಾರು ಇದ್ದಾವೆ. ಕೇಳಿ, ಸಚಿವರಲ್ಲಿ ಮನವಿ ಮಾಡ್ಕಂತೀವಿ. ತಮ್ಮಯ್ಯವರೇ, ತಾವು ಇವತ್ತು ತಮ್ಮ ಹಾಸನ ಮತ್ತು ಚಿಕ್ಕಮ ಬೇರ್ಪಡಿಸಿ ಚಿಕ್ಕಮ ಸಪ್ರೇಟ್ ಆದ ಹಾಲು ಉತ್ಪಾದಕ ಸಂಘ ಬೇಕಂತ ಕೇಳಿದ್ದೀರಿ. ಇದನ್ನು ಇಲ್ಲಿ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಯಾಕೆಂದ ಹೇಳಿದ್ರೆ ವಿಶಾಲವಾದ ಒಂದು ದೂರದೃಷ್ಟಿಯಿಂದ ಮೆಗಾ ಡೈರಿ ಅಂತ ಉದ್ದೇಶದಿಂದ ಕೊಡಗು ಹಾಸನ ಮತ್ತು ಚಿಕ್ಕಮಗಳೂರು ಒಂದೇ ಪ್ರದೇಶ ಸೀಮಿತಗೊಳಿಸಿ ಅದಕ್ಕೆ ಬೇಕಾದಂಥ NDDBನ ಲೋನಲ್ಲಿ ತಗೊಂಡು ಯಾವ ಒಂದು ಸಿಸ್ಟಮಲ್ಲಿ ನಡೀತಾ ಇದೆ. ಈಗ ತಾವು ಹೇಳ್ತಾ ಇರೋದು ನಮಗೆ ಸಪ್ರೇಟ್ ಮಾಡಿ ಅಂತೇಳಿ. ಈಗ ಸರಿ, ಸಪ್ರೇಟ್ ಮಾಡಿದಾಗ ನಿಮ್ಮ ಹೈನುಗಾರಿಕೆಗೆ ಏನು ಪ್ರಯೋಜನ, ಎಕ್ಸ್ಟ್ರಾ ಪ್ರಯೋಜನ ಏನಾಗ್ತದೆ? ಸರ್ ಒಂದು ನಿಮಿಷ ಮನೆ ಅಧ್ಯಕ್ಷರೇ, ಇನ್ನಷ್ಟು ಜನ ಹಾಲಿನ ಡೈರಿ ಏನಾಗಿದೆ ಈಗ ಅಂತೇಳಿದ್ರೆ, ಪ್ರಯೋಜನ ಏನಾಗುತ್ತದೆ ಅಂತೇಳಿದ್ರೆ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಹಾಲನ್ನು ಖಾಸಗಿ ಹಾಲಿನ ಡೈರಿಗೆ ಹಾಕ್ತಾ ಇದ್ದಾರೆ. ಇಲ್ಲಿ ಪ್ರತ್ಯೇಕ ಹಾಲಿನ ಡೈರಿ ನಮ್ದು ಇಲ್ಲದೆ ಇರೋದ್ರಿಂದ ಖಾಸಗಿ ಹಾಲಿನ ಡೈರಿಗೆ 2 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಹಾಕ್ತಾ ಇದ್ದಾರೆ. ಅಲ್ಲಿಂದ ರೈತರಿಗೆ ನಮ್ಮ ಈ ಒಂದು ಹಾಲಿನ ಡೈರಿಯಿಂದ ಸಿಗೋ ರೇಟ್ ಸಿಗಲ್ಲ, ಮೋಸ ಆಗುತ್ತೆ, ಮೋಸ ಆಗುತ್ತೆ. ಈಗ ಸಚಿವರೇ, ಅಧ್ಯಕ್ಷ, ಈಗ ಒಂದು ನಿಮಿಷ, ಶೃಂಗೇರಿ ಮೂಡಿಗೆರೆ 3 ತಾಲೂಕಿನ ಮಾಹಿತಿ ಕೊಟ್ಟಿಲ್ಲ. 3 ತಾಲೂಕಿನ ಮಾಹಿತಿ ತಗೊಂಡ್ರೆ ಜಾಸ್ತಿ ಪ್ರೊಡಕ್ಷನ್. ಈಗ ಸಚಿವ ಅವ್ರಿಗೆ ಏನ್ ಕೇಳ್ತಿದ್ದಾರೆ, ಬೇಡಿಕೆ ಅದು. ಆಯ್ತು,
ಬೇಡಿಕೆ ನಿಮ್ಮ ಉತ್ತರದಲ್ಲಿ ಮೆಗಾ ಡೈರಿ ಉದ್ದೇಶದಿಂದ ಮಾಡಿದ್ದಾರೆ, ಇನ್ನೊಂದು ಬೇಕು. ಇವರ ಉದ್ದೇಶ ಅಂತ ಹೇಳಿದರೆ ಇದು ಸಪ್ರೇಟ್ ಆಗದಿದ್ದ ಕಾರಣ ಭಾಳಷ್ಟು ಯಾರು ಹೈನುಗಾರಿಕೆ ಪ್ರಾರಂಭ ಮಾಡ್ತಾರೆ ಅವರಿಗೆ ಅದಕ್ಕೆ ಖಾಸಗಿ ಗೌರ್ಮೆಂಟ್ ಡೈರಿಗೆ ಬದಲು ಖಾಸಗಿ ಡೈರಿಗೆ ಹೋಗ್ತಾರೆ, ಅಲ್ಲಿ ಸರಿಯಾದ ರೇಟ್ ಅವರಿಗೆ ಸಿಕ್ಕುವುದಿಲ್ಲ ಅಂತೇಳಿ. ಸೊ ಈಗ ಮಂತ್ರಿಗಳು ಹೇಳಿದ್ದಾರೆ 350 ಕೋಟಿ ಹಣ NDDB ಅವರಿಂದ ಸಾಲ ತೆಗೆದುಕೊಂಡು ಮೆಗಾ ಡೈರಿಯನ್ನು ಹಾಸನಲ್ಲಿ ಮಾಡಿರ್ತಕ್ಕಂಥದ್ದು. ಆ 350 ಕೋಟಿ ಸಾಲ ಕೊಡೋ ಅಂಥ ಕಾಲದಲ್ಲಿ ಅವರು NDDB ಅವರು ಸರ್ವೆ ಮಾಡಿಸಿ ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನು ಒಳಗೊಂಡಂತೆ ಅವರು ಅದನ್ನು ಮಂಜೂರು ಮಾಡಿ 350 ಕೋಟಿ ಕೊಟ್ಟರು. ಈಗ ನಾವು ಬೈಫರ್ಕೇಶನ್ ಮಾಡಬೇಕು ಅಂತಂದಾಗ ಅವ್ರದ್ದು NOC ಬೇಕಾಗ್ತದೆ. ಅವ್ರ NOCಗೆ ನಾವು ಪತ್ರ ವ್ಯವಹಾರ ಮಾಡಿದ್ದೇವೆ. ಅವ್ರ NOC ಕೊಟ್ಟ ನಂತರ ಈ ಒಂದು ಏನು ಸದಸ್ಯರ ಅನಿಸಿಕೆ ಇದೆ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ಬೋದು. ಸರಿ, ಎನ್ ಶ್ರೀನಿವಾಸ್ ಅವ್ರೇನು ಹೇಳ್ತಾರೆ ನಮ್ಮ ಸಚಿವರು ಖಂಡಿತ ನಮಗೆ ಆ ಉತ್ತರದ ಬಗ್ಗೆ ಸಮಾಧಾನ ಇದೆ, ಖುಷಿ ಇದೆ. ಯಾಕೆ ಅಂತೇಳಿದರೆ ಅದು ಹಾಸನ ಹಾಲು ಒಕ್ಕೂಟದಿಂದ ರಾಜಕೀಯ ದುರುದ್ದೇಶದಿಂದ ನಮಗೆ NOC ಕೊಟ್ಟಿಲ್ಲ. ಈಗ ಮನಸ್ಸು ಮಾಡಿದರೆ ನಮ್ಮ ಸಚಿವರು ಮತ್ತು ನಮಗೂ ವೈಯಕ್ತಿಕವಾದಂಥ ಸಂಪರ್ಕ ಇದೆ ಅವ್ರ ಜೊತೆ, ನಾವು ಅಲ್ಲಿಂದ NOC ಕೊಟ್ಟು ತರಿಸುವಂಥ ಕೆಲಸವನ್ನು ಮಾಡ್ತೇವೆ. ಯಾಕೆ ಅಂತೇಳಿದರೆ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಹಾಲನ್ನ ಖಾಸಗಿ ಡೈರಿಯಲ್ಲಿ ಮಾಡ್ತಿರೋದ್ರಿಂದ ದರ ಮತ್ತು ಕ್ವಾಲಿಟಿ ಎರಡರಲ್ಲೂ ವ್ಯತ್ಯಾಸ ಆಗ್ತದೆ. ಹಾಗಾಗಿ ರೈತರಿಗೆ ಸಹಾಯ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂಡ್ರಿ. ಅದನ್ನೇ ಆಯ್ತು, ಆ ಸಮಯ ಬಿಡುಗಡೆ ಆಗ್ಬೇಕು ನಿಮ್ಗೆ ಅಷ್ಟೇ.